Hey guys, welcome to KBPO channel. ಇವತ್ತಿನ ಫ್ರೆಶ್ ಟೆಕ್ ಅಪ್ಡೇಟ್ ಶುರು ಮಾಡೋಣ. ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅವರು ಒಂದು ಫುಡ್ ಡೆಲಿವರಿಗೋಸ್ಕರ ಅವರು ಅಂದ್ರೆ ಒಂದು ಅಪ್ಲಿಕೇಶನ್ ಹಾಕಿದ್ರು, ಅದು ರಿಜೆಕ್ಟ್ ಆಗಿದೆ. ಈಗ ರೀಅಪ್ಲೈ ಮಾಡ್ತಿದ್ದಾರೆ ಅವರು. ಐ ಥಿಂಕ್ ಶುರ್ಲಿ ದೇ ವಿಲ್ ಪರ್ಮಿಟ್. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಶಾಮಿ ರೆಡ್ಮಿ ನೋಟ್ 9 ಪ್ರೋ ಇವ್ರ ನೆಕ್ಸ್ಟ್ ಸೇಲ್ ಬಂದ್ಬಿಟ್ಟು ಜೂನ್ 9th ಮಧ್ಯಾಹ್ನ 12 ಗಂಟೆಗೆ. ಅಂಡ್ 9 ಸೀರೀಸ್ ಫುಲ್ 15K ಅಂಡರ್ ಅಲ್ಲೇ ಸಿಗೋದು. ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಶಾಮಿ ನೋಟ್ಬುಕ್. ಕನ್ಫ್ಯೂಸ್ ಆದ್ರೆ ಈ ನೋಟ್ಬುಕ್ ಅಲ್ಲ, ಶಾಮಿ ನೋಟ್ಬುಕ್ಸ್. ಪ್ರೈಸ್ ಕಮ್ಮಿ ಇದ್ರೆ ಸಾಕು, ಲುಕ್ ಡಿಸೈನ್ ಎಲ್ಲ ಚೆನ್ನಾಗಿದೆ. ಗೈಸ್, ಪ್ರೈಸ್ ನ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಪಬ್ಜಿ ಎಲೈಟ್ ಸೀಸನ್. ಯಾ, ಎಲ್ಲರೂ ಮನೇಲೇ ಇರೋದ್ರಿಂದ ಗೇಮ್ ಡೆವಲಪರ್ಸ್ ಗೆ ಒಳ್ಳೆ ಮಜಾ ಬರ್ತಾ ಇದೆ. ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು S20ಗೆ 24,000 ರುಪೀಸ್ ಕಮ್ಮಿ ಆಗುತ್ತೆ. ಹೆಂಗೆ ಅಂತ ಯೋಚನೆ ಮಾಡಬೇಡಿ. ಅಮೆಝಾನ್ ಪ್ರೈಮ್ ವಿಸಾ ಕಾರ್ಡ್ ಯೂಸ್ ಮಾಡಿಕೊಂಡು 24,000 ನ ಕಮ್ಮಿ ಮಾಡ್ಕೋಬಹುದು. ಅಂದ್ರೆ ಈಗ $800 ಇದ್ರೆ ಅದರಲ್ಲಿ $320 ಆಫ್ ಅಲ್ಲಿ ಸಿಗುತ್ತೆ ನಿಮಗೆ. ಅಂದ್ರೆ 60,000 ಇಂದು ಒಂದು 24,000 ಕಮ್ಮಿ ಮಾಡ್ತಾರೆ ಅದರಲ್ಲಿ. ಬೆಸ್ಟ್ ಟೈಮ್ ಟು ಅಫೋರ್ಡ್ ಎ ಫ್ಲಾಗ್ಶಿಪ್ ಫೋನ್. ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರಿಮೂವ್ ಚೈನಾ ಆಪ್ಸ್. ಬರೀ 50 ಲ್ಯಾಕ್ಸ್ ಅಷ್ಟೇ ಡೌನ್ಲೋಡ್ಸ್ ಮಾಡಿರೋದ ಇಂಡಿಯಾ. ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಿಮ್ ಕೈಲಿ. ಇನ್ನು ಜಾಸ್ತಿ ಇನ್ಸ್ಟಾಲ್ ಮಾಡಿ ಚೈನಾ ಆಪ್ಸ್ ನ ಹಾರಿಸಿ ಇಲ್ಲಿಂದ. ಟಿಕ್ಟಾಕ್ ಡಿಲೀಟ್ ಮಾಡಿದಿರಾ? ಪ್ರೊಸೀಜರ್ ಸಿಂಪಲ್, ಆಪ್ ಡಿಟೆಕ್ಟ್ ಮಾಡುತ್ತೆ ಅದೇ, ಅದನ್ನ ನೀವು ಅನ್ಇನ್ಸ್ಟಾಲ್ ಮಾಡಿ ಅಷ್ಟೇ. ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಡೆಲ್ ಲ್ಯಾಟಿಟ್ಯೂಡ್ 9510 ಲ್ಯಾಪ್ಟಾಪ್ಸ್. ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು iOS ಅವರಿಂದ. ಸೆಕ್ಯೂರಿಟಿ ಪರ್ಪಸ್ ಗೋಸ್ಕರ ಈ iOS 13.5.1 ಅಪ್ಡೇಟ್ ಬಂದಿದೆ. ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಗೋಪ್ರೋ ಅವರಿಂದ. ಅಂದ್ರೆ ಅವರೊಂದು ಆಕ್ಸೆಸರೀಸ್ ನ ರಿಲೀಸ್ ಮಾಡಿದ್ದಾರೆ. ಅದೊಂದು ಮ್ಯಾಗ್ನೆಟಿಕ್ ಆಗಿ ಅಟ್ಯಾಚ್ ಆಗುತ್ತೆ ಒಂದು ಫ್ಲಾಶ್ ಲೈಟ್. ಸೊ ಇದ್ರದ್ದು ಜಸ್ಟ್ ಒಂದು ರೆಂಡರ್ ಹೇಳಿದ್ದಾರೆ, ಅಂದ್ರೆ ಸ್ಟೇಟ್ಮೆಂಟ್ ಬಂದಿದೆ ಅಷ್ಟೇ. ಇದಾದ್ರೂ ಹಳೆ ಮಾಡೆಲ್ ನೋಡೋಣ, ಹೊಸದು ಹೆಂಗೆ. ಸೊ ಗೈಸ್, ಇವತ್ತಿನ ಅಪ್ಡೇಟ್ಸ್ ಇಷ್ಟು. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಚಾನಲ್ ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಅಂಡ್ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.